ಹಾಯ್, ಸಿನಿಮಾ ಥಿಯೇಟರ್ಸ್ ಅಲ್ಲಿ ಅಷ್ಟೊಂದು ತಿಂಡಿ ಸಿಗ್ಬೇಕಾದ್ರೆ ಪಾಪ್ಕಾರ್ನ್ ಯಾಕೆ ಅಷ್ಟೊಂದು ಫೇಮಸ್? ಮಲ್ಟಿಪ್ಲೆಕ್ಸ್ ಅಲ್ಲಿ ಟಿಕೆಟ್ ರೇಟ್ ಗಿಂತನೂ ಪಾಪ್ಕಾರ್ನ್ ರೇಟು ಯಾಕೆ ಅಷ್ಟೊಂದು ಜಾಸ್ತಿ ಇರುತ್ತೆ? ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಿಗೆ ಹೋಲಿಸಿದ್ರೆ ಮಲ್ಟಿಪ್ಲೆಕ್ಸ್ ಟಿಕೆಟ್ ಬೆಲೆ ಸ್ವಲ್ಪನೇ ಜಾಸ್ತಿ ಇರೋದು. ಆದ್ರೆ ಅವ್ರು ಕೊಡೋ ಸ್ಕ್ರೀನ್ ಕ್ವಾಲಿಟಿ, ಸೀಟ್ ವ್ಯವಸ್ಥೆ, ಸೌಂಡ್ ಸಿಸ್ಟಮ್, ಪ್ರೊಜೆಕ್ಷನ್ ಕ್ವಾಲಿಟಿ ಇವನ್ನೆಲ್ಲ ಲೆಕ್ಕಕ್ಕೆ ತಗೊಂಡ್ರೆ ಅದೇನು ಹೆಚ್ಚು ದುಬಾರಿ ಅಂತ ಅನ್ಸಲ್ಲ. ವ್ಯಾಲ್ಯೂ ಫಾರ್ ಮನಿನೇ. ಆದ್ರೆ ನಿಜವಾಗ್ಲೂ ಮಲ್ಟಿಪ್ಲೆಕ್ಸ್ ಅಲ್ಲಿ ದುಬಾರಿ ಆಗಿರೋದು ಪಾಪ್ಕಾರ್ನ್ ಮತ್ತೆ ಇತರ ತಿಂಡಿ ತಿನಿಸುಗಳು. ಫಸ್ಟ್ ನಾವು ಚಿತ್ರಮಂದಿರಗಳಲ್ಲಿ ಪಾಪ್ಕಾರ್ನ್ ಯಾಕೆ ಅಷ್ಟೊಂದು ಫೇಮಸ್ ಆಯ್ತು ಅಂತ ತಿಳ್ಕೊಳ್ಳೋಣ. 1938ರಲ್ಲಿ ಮೊದಲನೇ ಸಲ ಚಿತ್ರಮಂದಿರದೊಳಗೆ ಪಾಪ್ಕಾರ್ನ್ ಅನ್ನ ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ರಂತೆ. ಇದನ್ನ ಈಸಿಯಾಗಿ ತಯಾರು ಮಾಡಬಹುದು ಮತ್ತೆ ಪರ್ಚೇಸ್ ಮಾಡಿದ್ರು ಸ್ವಲ್ಪ ಜಾಸ್ತಿ ಹೊತ್ತೇ ತಿನ್ಬಹುದು. ಅಷ್ಟು ಬೇಗ ಇದು ಖಾಲಿ ಆಗಲ್ಲ ಮತ್ತೆ ಇದನ್ನ ತಿನ್ನೋದಕ್ಕೆ ಸ್ಪೂನು, ಪ್ಲೇಟ್ಗಳ ಅವಶ್ಯಕತೆ ಕೂಡ ಇಲ್ಲ. ಸೊ ಜನರು ತಿಂಡಿ ಕಡೆ ಹೆಚ್ಚು ನಿಗಾ ವಹಿಸದೆ ಸ್ಕ್ರೀನ್ ಕಡೆ ನೋಡ್ತಾ ಸಿನಿಮಾ ನೋಡ್ತಾ ಎಂಜಾಯ್ ಮಾಡ್ಕೊಂಡು ತಿನ್ಬಹುದು. ಇದರಿಂದಾನೇ ಪಾಪ್ಕಾರ್ನ್ ಸ್ವಲ್ಪ ಬೇಗ ಫೇಮಸ್ ಆಯ್ತು. ಬರ್ತಾ ಬರ್ತಾ ಇದು ಲಕ್ಷಾಂತರ ಕೋಟಿ ಮೌಲ್ಯದ ವ್ಯವಹಾರ ಕೂಡ ಆಯ್ತು. ಮಲ್ಟಿಪ್ಲೆಕ್ಸ್ಗಳಲ್ಲಿ ಇದನ್ನ ಕಮ್ಮಿ ಬೆಲೆಗೆ ಮಾರಬಹುದು. ಆದ್ರೆ ಮಲ್ಟಿಪ್ಲೆಕ್ಸ್ ಚೈನ್ಗಳು ಬೇಕು ಅಂತಾನೆ ಕಮ್ಮಿ ಬೆಲೆಗೆ ಪಾಪ್ಕಾರ್ನ್ ಮಾರಲ್ಲ. ಇದಕ್ಕೆ ಮುಖ್ಯವಾಗಿ ಎರಡು ರೀಸನ್ ಇದೆ. ಮೊದಲನೇದು, ಹೆಚ್ಚು ಜನ ಪಾಪ್ಕಾರ್ನ್ ಖರೀದಿ ಮಾಡಬಾರದು ಅಂತಾನೆ ಹೆಚ್ಚು ರೇಟ್ ಇಡ್ತಾರೆ. ಹೌದು, ನೀವು ಕೇಳಿಸ್ಕೊಂಡಿರೋದು ಕರೆಕ್ಟ್ ಆಗೇ ಇದೆ. ಅರೆ, ಹೆಚ್ಚು ಜನ ಪರ್ಚೇಸ್ ಮಾಡಿದ್ರೆ ಹೆಚ್ಚು ಲಾಭ ಆಗುತ್ತಲ್ವಾ, ಅವ್ರು ಯಾಕೆ ಹೆಚ್ಚು ಜನ ಪರ್ಚೇಸ್ ಮಾಡಬಾರದು ಅಂತ ಅನ್ಕೋತಾರೆ ಅಂತೀರಾ? ಅದಕ್ಕೊಂದು ಕಾರಣ ಇದೆ. ಪಾಪ್ಕಾರ್ನ್ ಅಥವಾ ಬೇರೆ ಯಾವುದೇ ತಿಂಡಿ ಆದ್ರೂ ಬೆಲೆ ಕಮ್ಮಿ ಇದ್ರೆ ಸಿನಿಮಾ ನೋಡಕ್ ಬಂದವರೆಲ್ಲರೂ ಅದನ್ನ ಖರೀದಿ ಮಾಡ್ತಾರೆ. ಅವಾಗ ಅಲ್ಲಿ ಹೆಚ್ಚು ಜನಸಂದಣಿ ಆಗುತ್ತೆ, ಲೈನ್ ಕೂಡ ಉದ್ದ ಆಗುತ್ತೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಹೆಚ್ಚು ಸ್ಕ್ರೀನ್ ಕೂಡ ಇರುತ್ತಲ್ವಾ. ಸೊ ಇದರಿಂದ ಇಂಟರ್ವಲ್ ಸಮಯ ಮೀರಿದ್ರೂ ಜನರ ಪಾಪ್ಕಾರ್ನ್ ಖರೀದಿ ಮಾತ್ರ ಮುಗಿಯಲ್ಲ. ಹಂಗಾದಾಗ ದೊಡ್ಡ ಅವಧಿಯ ಇಂಟರ್ವಲ್ ಬ್ರೇಕ್ ಅನ್ನ ಕೊಡಬೇಕಾಗುತ್ತೆ. ಹಿಂಗ್ ಮಾಡಿದ್ರೆ ಟೈಮ್ ಶಾರ್ಟೇಜ್ ಆಗುತ್ತೆ, ದಿನಕ್ಕೆ 4-5 ಶೋಗಳನ್ನ ಪ್ರದರ್ಶನ ಮಾಡಕ್ಕೆ ಆಗಲ್ಲ. ಒಂದ್ ವೇಳೆ ಅಷ್ಟು ಜನರಿಗೆ ಕಮ್ಮಿ ಟೈಮಲ್ಲೇ ಪಾಪ್ಕಾರ್ನ್ ಕೊಡಬೇಕು ಅಂದ್ರೆ ಹೆಚ್ಚು ಕೌಂಟರ್ ತೆಗಿಬೇಕು, ಅದಕ್ಕೆ ಹೆಚ್ಚು ಜಾಗ ಬೇಕು, ಹೆಚ್ಚು ಸಿಬ್ಬಂದಿ ಕೂಡ ಬೇಕು. ಇದೆಲ್ಲ ಜಾಸ್ತಿ ಖರ್ಚು. ಮತ್ತೆ ಪ್ರತಿ ಶೋ ಮುಗಿದ ಮೇಲೆ ನೆಕ್ಸ್ಟ್ ಶೋಗೆ ಜನರನ್ನ ಒಳಗಡೆ ಬಿಡಕ್ ಮುಂಚೆ ಒಂದ್ಸಲ ಮಲ್ಟಿಪ್ಲೆಕ್ಸ್ ಒಳಗಡೆ ಕ್ಲೀನ್ ಮಾಡಬೇಕಾಗುತ್ತೆ. ಜನ ಜಾಸ್ತಿ ಪಾಪ್ಕಾರ್ನ್ ತಗೊಂಡ್ರೆ ಥಿಯೇಟರ್ ಒಳಗಡೆ ಎಲ್ಲ ಚೆಲ್ಲಿರುತ್ತೆ. ಸೊ ಅದನ್ನ ಕ್ಲೀನ್ ಮಾಡೋಕ್ಕೂ ಜಾಸ್ತಿ ಸಮಯ ತಗೊಳುತ್ತೆ. ಅದಕ್ಕೆ ಹೆಚ್ಚು ಜನರಿಗೆ ಹೆಚ್ಚು ಪಾಪ್ಕಾರ್ನ್ ಮಾರಿ ಗಳಿಸಬಹುದಾದಂತಹ ಹಣನ ಕಮ್ಮಿ ಜನಕ್ಕೆ ಹೆಚ್ಚಿನ ಬೆಲೆಯಲ್ಲಿ ಮಾರಿ ಸಂಪಾದಿಸ್ತವೆ ಮಲ್ಟಿಪ್ಲೆಕ್ಸ್ಗಳು. ಬೆಲೆ ಜಾಸ್ತಿ ಇರೋದಕ್ಕೆ ಇನ್ನೊಂದು ರೀಸನ್ ನೋಡೋದಾದ್ರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರದರ್ಶನ ಆಗುವಂತಹ ಸಿನಿಮಾದ ಟಿಕೆಟ್ ರೇಟ್ ಏನಿದೆ ಅದರ ಅರ್ಧದಷ್ಟು ಅಥವಾ ಒಂದೊಂದ್ಸಲ ಅರ್ಧಕ್ಕಿಂತ ಹೆಚ್ಚು ಹಣನ ಸಿನಿಮಾ ಪ್ರೊಡಕ್ಷನ್ ಹೌಸ್ಗಳಿಗೆ ಕೊಡಬೇಕಾಗುತ್ತೆ. ಉಳಿದಿರೋ ಅರ್ಧ ದುಡ್ಡಲ್ಲಿ ಸಿನಿಮಾನ ಪ್ರದರ್ಶನ ಮಾಡಿರುವಂತಹ ಖರ್ಚು, ಆ ಜಾಗದ ಬಾಡಿಗೆ, ಸಿಬ್ಬಂದಿ ಸಂಬಳ, ಪ್ರೊಜೆಕ್ಷನ್ ಮೇಂಟೆನೆನ್ಸ್, ಎಸಿ, ಕರೆಂಟ್ ಬಿಲ್ಲು, ಟ್ಯಾಕ್ಸ್, ಇದನ್ನೆಲ್ಲದನ್ನ ನೋಡ್ಕೋಬೇಕಾಗತ್ತೆ. ಅಲ್ಲಿಗೆ ಸಿನಿಮಾ ಟಿಕೆಟ್ ಮಾರಾಟ ಮಾಡಿ ಗಳಿಸಿರೋ ಹಣದಲ್ಲಿ ಮಲ್ಟಿಪ್ಲೆಕ್ಸ್ ಚೈನ್ಗಳಿಗೆ ತುಂಬಾನೇ ಕಮ್ಮಿ ಉಳಿಯುತ್ತೆ. ಸೊ ಅವರು ಜಾಸ್ತಿ ದುಡ್ಡು ಮಾಡೋದಕ್ಕೆ ಸಿನಿಮಾ ಟಿಕೆಟ್ ಜೊತೆಗೆ ಪಾಪ್ಕಾರ್ನ್ ಮತ್ತೆ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನ ಸ್ವಲ್ಪ ಜಾಸ್ತಿ ರೇಟ್ಗೆ ಮಾರ್ತಾರೆ. ಯಾಕಂದ್ರೆ ಇವುಗಳ ಮಾರಾಟದಿಂದ ಬಂದಂತಹ ಪೂರ್ತಿ ಹಣ ಮಲ್ಟಿಪ್ಲೆಕ್ಸ್ ಚೈನ್ಗಳಿಗೆ ಮಾತ್ರನೇ ಸೇರುತ್ತೆ. ಈ ತರ ಮಲ್ಟಿಪ್ಲೆಕ್ಸ್ ಅಲ್ಲಿ ಪಾಪ್ಕಾರ್ನ್ ಮತ್ತೆ ಬೇರೆ ತಿಂಡಿ ತಿನಿಸುಗಳ ರೇಟ್ಗಳು ತುಂಬಾ ಜಾಸ್ತಿ ಇರೋದು ಸಿನಿಪ್ರಿಯರಿಗೆ ಒಂಥರ ಒಳ್ಳೇದೇ ಆಗಿದೆ. ಯಾಕಂದ್ರೆ ಇನ್ ಕೇಸ್ ಮಲ್ಟಿಪ್ಲೆಕ್ಸ್ಗಳು ಪಾಪ್ಕಾರ್ನ್ ಬೆಲೆನ ಇಳಿಸಿದ್ರೆ ಬರೀ ಟಿಕೆಟ್ ರೇಟ್ ಇಂದ ಮಲ್ಟಿಪ್ಲೆಕ್ಸ್ ನಡೆಸಕ್ಕಾಗಲ್ಲ, ಅದು ನಷ್ಟ ಅನುಭವಿಸಬೇಕಾಗತ್ತೆ. ಅವಾಗ ಟಿಕೆಟ್ ರೇಟ್ನ ಜಾಸ್ತಿ ಮಾಡಬೇಕಾಗತ್ತೆ. ಪಾಪ್ಕಾರ್ನ್ ರೇಟು ಜಾಸ್ತಿ ಇರೋದಕ್ಕೇನೆ ಸಿನಿಮಾ ಟಿಕೆಟ್ಗಳನ್ನ ಕಮ್ಮಿ ರೇಟ್ಗೆ ಮಲ್ಟಿಪ್ಲೆಕ್ಸ್ಗಳು ಮಾರಾಟ ಮಾಡ್ತಾ ಇದಾವೆ. ಇದರಿಂದಾನೆ ಹೆಚ್ಚು ಜನರು ಮಲ್ಟಿಪ್ಲೆಕ್ಸ್ಗಳಲ್ಲಿ ಕಮ್ಮಿ ರೇಟ್ಗೆ ಸಿನಿಮಾ ನೋಡೋತರ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ನೀವು ಸಿನಿಮಾ ನೋಡಕ್ಕೆ ಮಲ್ಟಿಪ್ಲೆಕ್ಸ್ಗಳಿಗೆ ಹೋದಾಗ ಅಲ್ಲಿನ ಪಾಪ್ಕಾರ್ನ್ ರೇಟ್ ನೋಡಿ ಶಾಪ್ ಹಾಕಕ್ ಮುಂಚೆ ಒಂದ್ಸಲ ನಮ್ಮ ವಿಡಿಯೋನ ನೆನೆಸ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನಮ್ಮ ಬೇರೆ ವಿಡಿಯೋಗಳನ್ನ ನೋಡ್ತಾ ಇರಿ.